ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ ವಿಜಯ ಮಂಗಳೂರು ಅರ್ಪಿಸುವಂತಹ ಎಸ್ಟಿಎಂ ಆಯುರ್ವೇದ ಅಮೃತ ಸಂಜೀವಿನಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನು ಲಿಖಿತಾ ಪ್ರಜ್ವಲ್ ಇವತ್ತಿನ ನಮ್ಮ ಎಸ್ಟಿಎಂ ಆಯುರ್ವೇದ ಅಮೃತ ಸಂಜೀವಿನಿ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಆಯುರ್ವೇದ ದಿನದ ಅಂಗವಾಗಿ ಆಯುರ್ವೇದ ಫಾರ್ ಎವ್ರಿವನ್ ಆನ್ ಎವ್ರಿ ಡೇ ಎಂಬ ಘೋಷವಾಕ್ಯದೊಂದಿಗೆ ನಾವು ಇವತ್ತು ಕಣ್ಣಿನ ಆರೋಗ್ಯಕ್ಕೆ ಆಯುರ್ವೇದ ಸೂತ್ರ ಎಂಬ ವಿಷಯದ ಬಗ್ಗೆ ಮಾಹಿತಿನ ತಿಳ್ಕೊಳ್ಳಕ್ಕಿದ್ದೇವೆ ಈ ಮಾಹಿತಿನ ಕೊಡ್ಲಿಕ್ಕೆ ನಮ್ಮ ಜೊತೆ ಉಡುಪಿಯ ಎಸ್ಟಿಎಂ ಕಾಲೇಜು ಮತ್ತು ಆಸ್ಪತ್ರೆಯ ಶಾಲಕ್ಯ ತಂತ್ರ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವಂತ ಡಾಕ್ಟರ್ ಗಾಯತ್ರಿ ಜಿ ಹೆಗ್ಡೆ ಅವರಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಡಾಕ್ಟರ್ ಈಗ ಮೊದಲನೇದಾಗಿ ಆಯುರ್ವೇದದಲ್ಲಿ ಕಣ್ಣಿನ ರೋಗಗಳ ಕುರಿತು ಏನಾದರೂ ಉಲ್ಲೇಖ ಇದೆ ನಾವೀಗ ಕಣ್ಣಿನ ಸಮಸ್ಯೆ ಎಲ್ಲ ಕಡೆ ಎಲ್ಲ ಏಜ್ನವರಿಗೂ ಸಾಮಾನ್ಯ ಆಗಿಬಿಟ್ಟಿದೆ ಈಗಂತೂ ಮೊಬೈಲ್ ಅಥವಾ ಈಗಿನ ದಿನಚರಿಯ ಇರಬಹುದು ಲೈಫ್ ಸ್ಟೈಲ್ನಿಂದಾಗಿ ಕಣ್ಣಿನ ಸಮಸ್ಯೆ ಸಾಮಾನ್ಯ ಆಗಿದೆ ಆದರೆ ಆಯುರ್ವೇದದಲ್ಲಿ ಇದಕ್ಕೆ ಏನಾದರೂ ಉಲ್ಲೇಖ ಇದೆಯಾ ಅಂತ ಆಯುರ್ವೇದ ಶಾಸ್ತ್ರದಲ್ಲಿ ಕಣ್ಣಿನ ಬಗ್ಗೆ ಕಣ್ಣಿನ ರೋಗಗಳ ಬಗ್ಗೆ ಬಹಳಷ್ಟು ಮಾಹಿತಿ ಲಭ್ಯವಿದೆ ಆಯುರ್ವೇದದಲ್ಲಿ ಅಷ್ಟಾಂಗಗಳಿವೆ ಅಥವಾ 8 ಅಂಗಗಳಿವೆ ಅದರಲ್ಲಿ ಒಂದು ಕಾಯಚಿಕಿತ್ಸಾ ಅಂದ್ರೆ ದೇಹಕ್ಕೆ ಸಂಬಂಧಪಟ್ಟ ಕಾಯಿಲೆಗಳ ಬಗ್ಗೆ ತಿಳಿಸುವಂತ ಒಂದು ವಿಷಯ ಶಲ್ಯಚಿಕಿತ್ಸಾ ಶಸ್ತ್ರಚಿಕಿತ್ಸೆಯ ಬಗ್ಗೆ ಹೇಳುವಂತ ಒಂದು ವಿಷಯ ಅದೇ ತರ ಕೌಮಾರ ವೃತ್ತಿಯ ಪ್ರಸೂತಿ ತಂತ್ರ ಅಂದ್ರೆ ಸ್ತ್ರೀ ರೋಗಕ್ಕೆ ಸಂಬಂಧಪಟ್ಟ ವಿಷಯ ಅಥವಾ ಮಕ್ಕಳ ಚಿಕಿತ್ಸೆಗೆ ಸಂಬಂಧಪಟ್ಟ ವಿಷಯ ಹೀಗಿದೆ ಅದೇ ತರ ಒಂದು ಶಾಲಾಕ್ಯ ತಂತ್ರ ಅಥವಾ ಊರ್ಧ್ವಾಂಗ ಚಿಕಿತ್ಸೆ ಅನ್ನೋ ಒಂದು ಭಾಗವಿದೆ ಅದರಲ್ಲಿ ಕುತ್ತಿಗೆಯ ಮೇಲ್ಪಟ್ಟು ಇರುವ ಜ್ಞಾನೇಂದ್ರಿಯಗಳ ಬಗ್ಗೆ ಸಂಪೂರ್ಣವಾಗಿ ನಮಗೆ ಮಾಹಿತಿ ಸಿಗುತ್ತೆ ಕಣ್ಣಿನ ಬಗ್ಗೆ ಹೇಳ್ತಾ ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ ಅಥವಾ ಇರುವ ಎಲ್ಲ ಜ್ಞಾನೇಂದ್ರಿಯಗಳಲ್ಲಿ ಕಣ್ಣು ಅತ್ಯಂತ ಮುಖ್ಯವಾಗಿದ್ದು ಅಂತ ಹೇಳ್ತಾರೆ ಯಾಕೆಂದ್ರೆ ನಮ್ಮ 80% ಜ್ಞಾನ ಏನು ನಮಗೆ ಹೊರಜಗತ್ತಿನಿಂದ ಸಿಗುತ್ತೆ ಅಥವಾ ಪರ್ಸೆಪ್ಷನ್ ಏನಿದೆ ಅದು ನಮಗೆ ಸಿಗೋದು ಕಣ್ಣುಗಳ ಮುಖಾಂತರ ಸೋ ಆದ್ರಿಂದ ಕಣ್ಣು ಬಹು ಮುಖ್ಯವಾದ ಅಂಗ ಅದರೊಟ್ಟಿಗೆ ನಮಗೆ ನಮ್ಮ ಶಾಸ್ತ್ರದಲ್ಲಿ ಕಣ್ಣಿನ ರಚನೆ ಹೇಗಿದೆ ಕಣ್ಣಿನ ಕ್ರಿಯಾಶರೀರ ಅಂದ್ರೆ ಕಣ್ಣು ಹೇಗೆ ಕೆಲಸ ಮಾಡುತ್ತೆ ಅದರ ಬಗ್ಗೆ ಹೇಳಿದ್ದಾರೆ ಅದರೊಟ್ಟಿಗೆ ಕಣ್ಣುಗಳ ರೋಗ ಅಂದ್ರೆ ಹೇಗೆ ಅಂದ್ರೆ ಕಣ್ಣಲ್ಲಿ ಬೇರೆ ಬೇರೆ ಭಾಗಗಳಿವೆ ಕಣ್ಣಿನ ರೆಪ್ಪೆ ಇರಬಹುದು ಕಪ್ಪು ಗುಡ್ಡೆ ಇರಬಹುದು ಬಿಳಿ ಭಾಗ ಇರಬಹುದು ಒಳಗಿರೋ ದೃಷ್ಟಿ ಇರಬಹುದು ಇದಕ್ಕೆಲ್ಲ ಸಂಬಂಧಿಸಿದ ರೋಗಗಳ ಬಗ್ಗೆಯೂ ಕೂಡ ನಮಗೆ ತುಂಬಾ ತಿಳುವಳಿಕೆ ಸಿಗುತ್ತೆ ಅದೇ ತರ ಕಣ್ಣುಗಳ ರೋಗಗಳ ಬಗ್ಗೆ ಹೇಳ್ತಾ ಕಣ್ಣುಗಳ ಆರೈಕೆ ಹೇಗೆ ಮಾಡೋದು ದಿನನಿತ್ಯದಲ್ಲಿ ನಾವು ಏನೇನು ಅಭ್ಯಾಸ ಮಾಡಿದ್ರೆ ಒಳ್ಳೆಯದು ಯಾವ ರೀತಿಯ ಆಹಾರ ತಗೋಬೇಕು ಯಾವ ರೀತಿಯ ಆಹಾರ ತೆಗೆದುಕೊಳ್ಳಬಾರದು ಜೀವನ ಶೈಲಿ ಹೇಗಿರಬೇಕು ಇದರ ಬಗ್ಗೆಯೂ ಕೂಡ ನಮಗೆ ಆಯುರ್ವೇದದಲ್ಲಿ ವಿಷಯಗಳು ಸಿಗುತ್ತೆ ಕೊನೆಯದಾಗಿ ಹೈಲೈಟ್ಸ್ ಅಂದರೆ ಈ ಕಣ್ಣಿನ ಚಿಕಿತ್ಸೆ ಕಣ್ಣಿನ ರೋಗ ಬಂದರೆ ಏನು ಚಿಕಿತ್ಸೆ ಇದೆ ಅದಕ್ಕೆ ಒಂದು ಚಿಕಿತ್ಸಾ ವಿಧಾನಗಳನ್ನು ತಿಳಿಸಲಾಗಿದೆ ಅದನ್ನು ನಾವು ನೇತ್ರಕ್ರಿಯಾಕಲ್ಪ ಅಂತ ಹೇಳ್ತೇವೆ ಈ ನೇತ್ರ ಕ್ರಿಯಾಕಲ್ಪಗಳ ವಿಶೇಷತೆ ಏನಂದರೆ ಇದನ್ನು ಸ್ವಸ್ಥವಾಗಿದ್ದವರು ಕೂಡ ಮಾಡಬಹುದು ಅಂದರೆ ರೋಗಗಳು ಬರದೇ ಇರುವಂಗೆ ಕೂಡ ಅದನ್ನು ಹೌದು ಮಾಡಬಹುದು ಹಾಗೆ ರೋಗ ಇದ್ದವರು ಕೂಡ ಅವರ ರೋಗಕ್ಕೆ ತಕ್ಕಂತೆ ನಾವು ಕ್ರಿಯಾಕಲ್ಪಗಳನ್ನು ಉಪಯೋಗಿಸಬಹುದು ಈಗ ಒಂದು ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ವರ್ಗದ ಮಕ್ಕಳಿಂದ ಹಿಡಿದು ಏಜ್ ಆದವ್ರು ಮೊದಲೆಲ್ಲ ಕಾಲ ಏಜ್ ಆದವರಿಗೆ ಮಾತ್ರ ಕಣ್ಣಿನ ಸಮಸ್ಯೆಗಳು ಕಾಣ್ತಿತ್ತು ಆದ್ರೆ ಈಗಂತೂ ಎಲ್ಲ ಏಜ್ನವರಿಗೂ ಸಾಮಾನ್ಯ ಆಗಿದೆ ಅದರಲ್ಲೂ ಮಕ್ಕಳಿಗೆ ಸಣ್ಣ ಮಕ್ಕಳಿಂದ ಸಹ ಸ್ಟಾರ್ಟ್ ಆಗುತ್ತಲ್ಲ ಈ ಮಕ್ಕಳಿಗೆ ಕಣ್ಣಿನ ದೋಷ ಬರುವಂತದ್ದು ಕಣ್ಣಿನ ಸಮಸ್ಯೆ ಬರೋದಕ್ಕೆ ಏನಾದರೂ ಕಾರಣಗಳಿದೆಯಾ ಸಾಮಾನ್ಯವಾಗಿ ಮಕ್ಕಳಲ್ಲಿ ಈಗಿನ ಕಾಲದಲ್ಲಿ ಕಂಡುಬರುವಂಥ ತೊಂದರೆ ಅಂದರೆ ಸಮೀಪ ದೃಷ್ಟಿಯ ತೊಂದರೆ ಅಂತ ಕರಿತೇವೆ ಇದನ್ನು ನಾವೊಂದು ರಿಫ್ರಾಕ್ಟಿವ್ ಎರರ್ ಅಂತ ಹೇಳ್ತೇವೆ ರಿಫ್ರಾಕ್ಟಿವ್ ಎರರ್ ಅಂದರೆ ಏನು ಈಗ ನಮಗೆ ಏನಾದರೂ ಒಂದು ವಸ್ತು ನೋಡಬೇಕಂದ್ರೆ ಆ ವಸ್ತುವಿಂದ ಬಂದ ಬೆಳಕು ನಮ್ಮ ರೆಟಿನಾ ಅಥವಾ ದೃಷ್ಟಿ ಪರದೆಯ ಮೇಲೆ ಕರೆಕ್ಟಾಗಿ ಫೋಕಸ್ ಆಗಿ ಬೀಳಬೇಕು ಆದರೆ ಈ ಥರ ತೊಂದರೆ ಇದ್ದವರಲ್ಲಿ ಏನಾಗುತ್ತೆ ಈ ಬೆಳಕಿನ ಕಿರಣಗಳೇನಿದೆ ವಸ್ತುವಿಂದ ಬಂದಿದ್ದು ಅದು ರೆಟಿನಾಯಿಂದ ಮುಂದೆ ಫೋಕಸ್ ಆಗುತ್ತೆ ಅಥವಾ ಹಿಂದ್ಗಡೆ ಫೋಕಸ್ ಆಗುತ್ತೆ ಸೊ ಅದರಿಂದ ಕಣ್ಣು ನಮಗೆ ನೋಡುವ ದೃಷ್ಟಿ ಏನಿದೆ ಅದು ಮಂಜು ಮಂಜ ಕಾಣುತ್ತೆ ಸೊ ಸಮೀಪ ದೃಷ್ಟಿ ಇರೋ ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ ಅವರಿಗೆ ದೂರದ್ದು ಕಾಣಿಸೋದಿಲ್ಲ ಹತ್ತಿರದ್ದು ಚೆನ್ನಾಗಿ ಕಾಣುತ್ತೆ ಅದಕ್ಕೆ ನಾವು ಅದನ್ನು ಸಮೀಪ ದೃಷ್ಟಿ ಅಂತ ಕರಿತೇವೆ ಇದು ಸುಮಾರಾಗಿ ಒಂದು 6-8 ವರ್ಷದ ಮಕ್ಕಳಲ್ಲಿ ಶುರುವಾಗುತ್ತೆ ಅದನ್ನು ನಾವು ಗಮನಿಸಬೇಕು ಪೋಷಕರು ಅದನ್ನು ಗಮನಿಸಬೇಕು ಅದು ಹೇಗೆ ಗೊತ್ತಾಗುತ್ತೆ
ಒಂದೇನಂದ್ರೆ ಅವರು ಟಿವಿ ನೋಡುವಾಗ ತುಂಬಾ ಹತ್ತಿರದಿಂದ ನೋಡ್ತಾರೆ ಅಥವಾ ದೂರದ ವಸ್ತು ಏನು ಕಾಣಲಿಲ್ಲ ಅಂದ್ರೆ ಕಣ್ಣುಗಳನ್ನು ಸಣ್ಣದಾಗಿ ಮಾಡಿ ನೋಡ್ತಾರೆ ಕಣ್ಣು ಉಜ್ಜಿಕೊತಾರೆ ಅದೇ ರೀತಿ ಲಾಸ್ಟ್ ಬೆಂಚ್ ಅಲ್ಲಿ ಕೂತ್ರೆ ಬ್ಲ್ಯಾಕ್ ಬೋರ್ಡ್ ಕಾಣಲ್ಲ ಇನ್ನು ಸಣ್ಣ ಮಕ್ಕಳು ಇದ್ರೆ ಬ್ಲ್ಯಾಕ್ ಬೋರ್ಡ್ ಕಾಣದೆ ತಪ್ಪು ತಪ್ಪಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಎಲ್ಲಾ ಮಾಡ್ಕೊಂಡು ಬರ್ತಾರೆ ಅದು ಅಲ್ಲದೆ ಸ್ಪೋರ್ಟ್ಸ್ ಅಲ್ಲೂ ಕೂಡ ಅವರು ಆಟ ಆಡುವಾಗ ಅವರಿಗೆ ಆ ಕೋಆರ್ಡಿನೇಷನ್ ಸಿಗೋದಿಲ್ಲ ಸೋ ಇದನ್ನೆಲ್ಲ ಶಿಕ್ಷಕರು ಪೋಷಕರು ಗಮನಿಸಿ ಮಕ್ಕಳನ್ನ ಇದಕ್ಕೆ ಕಣ್ಣಿನ ತಪಾಸಣೆಗೆ ಕರ್ಕೊಂಡು ಬರಬೇಕು ಈಗ ಸಮೀಪ ದೃಷ್ಟಿಯ ತೊಂದರೆ ಇರುತ್ತೆ ಆಗ ನಾವು ಮಕ್ಕಳನ್ನ ಆಸ್ಪತ್ರೆಗೆ ಕರ್ಕೊಂಡು ಬರ್ತೇವೆ ತಪಾಸಣೆಗೆ ಕರ್ಕೊಂಡು ಬರ್ತೇವೆ ಅದಕ್ಕೆ ಕೊಡುವಂಥದ್ದು ಏನಂದರೆ ನಾವು ಕನ್ನಡಕ ಕೊಡ್ತೇವೆ ಈಗ ಕನ್ನಡಕ ಕೊಟ್ಟರೆ ಏನಾಗುತ್ತೆ ದೃಷ್ಟಿಯ ಮೇಲೆ ಆ ಬೆಳಕಿನ ಕಿರಣಗಳು ಫೋಕಸ್ ಆಗುತ್ತೆ ಮಕ್ಕಳಿಗೆ ಚೆನ್ನಾಗಿ ಕಾಣುತ್ತೆ ಆದರೆ ಒಂದು ತೊಂದರೆ ಏನಂದರೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಪ್ರತಿ ವರ್ಷ ಏನಾಗುತ್ತೆ ಕಣ್ಣಿನ ಪವರ್ ಏನಿದೆ ಆ ಕನ್ನಡಕದ ಪವರ್ ಚೇಂಜ್ ಆಗುತ್ತೆ ಬದಲಾಗ್ತಾ ಇರುತ್ತೆ ಸೊ ಹೊಸ ಕನ್ನಡಕ ಹಾಕೋತಾರೆ ಫೋಕಸ್ ಆಗುತ್ತೆ ಸೊ ಇದು ನಾರ್ಮಲ್ಲ ಅಂದರೆ ಇದು ಸ್ವಾಭಾವಿಕನ ಅಥವಾ ಇದರಲ್ಲಿ ಏನಾದರೂ ತೊಂದರೆ ಇದೆಯಾ ಈಗ 18 ರಿಂದ 21 ವರ್ಷದ ತನಕ ನಮ್ಮ ಕಣ್ಣುಗಳಿಗೆ ಗ್ರೋತ್ ಅಂತ ಇರುತ್ತೆ ಬೆಳವಣಿಗೆ ಆಗ್ತಾ ಇರುತ್ತೆ ಸೊ ಕಣ್ಣು ಉದ್ದ ಆಗ್ತಾ ಇರುತ್ತೆ ಸೊ ಕಣ್ಣು ಉದ್ದ ಆಗ್ತಾ ಆಗ್ತಾ ಈ ಕಣ್ಣಿನ ಪವರ್ ಕೂಡ ಸ್ವಲ್ಪ ಸ್ವಲ್ಪ ಮಟ್ಟದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಇದು ನಾರ್ಮಲ್ ಆದರೆ ಕೆಲವು ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ ಕೆಲವು ತೊಂದರೆ ಇರೋ ಮಕ್ಕಳಲ್ಲಿ ಈ ಕಣ್ಣಿನ ಉದ್ದ ತುಂಬ ಜಾಸ್ತಿ ಆಗುತ್ತೆ ಮತ್ತು ಅದರೊಟ್ಟಿಗೆ ಪವರ್ ಕೂಡ ವಿಪರೀತವಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ 6 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಕಣ್ಣಿನ ಪವರ್ ಜಾಸ್ತಿ ಆಗುತ್ತೆ ಅದು ತೊಂದರೆಯ ಒಂದು ಸಂಕೇತ ಅದನ್ನು ನಾವು ಗಮನಿಸಬೇಕು ಅದು ಆದರೆ ಈಗೀಗ ಏನಾಗಿದೆ ಅಂದರೆ ಈ ಸ್ವಾಭಾವಿಕವಾಗಿ ಪವರ್ ಚೇಂಜಸ್ ಆಗುವ ಮಕ್ಕಳಲ್ಲೂ ಕೂಡ ಈ ಪವರ್ ಚೇಂಜ್ ಆಗೋ ಫ್ರೀಕ್ವೆನ್ಸಿ ಏನಿದೆ ಅದು ತುಂಬ ಜಾಸ್ತಿ ಆಗ್ತದೆ ಬೇಗ ಬೇಗ ಪವರ್ ಚೇಂಜ್ ಆಗ್ತದೆ ಅದು ಕೋವಿಡ್ ಟೈಮ್ ನಂತರ ಅಂತೂ ಈಗ ತುಂಬ ಜಾಸ್ತಿ ಆಗಿದೆ ಅದಕ್ಕೆ ಮೇನ್ ಕಾರಣ ಏನಂದರೆ ಹತ್ತಿರದ ವಸ್ತುಗಳನ್ನು ಜಾಸ್ತಿ ಉಪಯೋಗಿಸೋದು ಹತ್ತಿರದ ವಸ್ತು ಅಂದರೆ ಈಗ ಮಕ್ಕಳು ಹೆಚ್ಚಾಗಿ ಮೊಬೈಲನ್ನೇ ನೋಡ್ತಾರೆ ಮೊಬೈಲಲ್ಲೇ ಓದೋದು ಕೂಡ ಅಷ್ಟೇ ಗೇಮ್ಸ್ ಕೂಡ ಅಷ್ಟೇ ಮೊಬೈಲಲ್ಲೇ ಆಗ್ತಾ ಇದೆ ಮೊಬೈಲ್ ಐಪ್ಯಾಡ್ ಕಂಪ್ಯೂಟರ್ ಅದರಲ್ಲೇ ಅವ್ರದ್ದು ಟೈಮ್ ಸ್ಪೆಂಡ್ ಮಾಡ್ತಾರೆ ಮಕ್ಕಳು ಸೊ ಏನಾಗುತ್ತೆ ಅಂದರೆ ದೂರದ ನೋಡಲಿಕ್ಕೆ ನಮಗೇನು ಕಷ್ಟ ಇಲ್ಲ ಬಟ್ ಹತ್ತಿರದ ನೋಡುವಾಗ ಕಣ್ಣು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಬೇಕಾಗತ್ತೆ ಫೋಕಸ್ ಮಾಡಿದಾಗ ಏನಾಗುತ್ತೆ ಕಣ್ಣಿನ ಆ ಸ್ನಾಯುಗಳ ಮೇಲೆ ಮಸಲ್ಸ್ ಮೇಲೆ ಒತ್ತಡ ಬೀಳುತ್ತೆ ಆ ಪ್ರೆಷರಿಂದ ಏನಾಗುತ್ತೆ ಈ ಉದ್ದ ಆಗೋ ಪ್ರಕ್ರಿಯೆ ಏನಿದೆ ಅದು ಇನ್ನೂ ಜಾಸ್ತಿ ಆಗುತ್ತೆ ಕಣ್ಣು ಸ್ಟ್ರೆಚ್ ಆಗುತ್ತೆ ಸೊ ಇದರಿಂದ ಬೇಗ ಬೇಗ ಮಕ್ಕಳಲ್ಲಿ ಕಣ್ಣಿನ ಪವರ್ ಜಾಸ್ತಿ ಆಗ್ತಾ ಇದೆ ಸೊ ಇದನ್ನು ಪೋಷಕರು ಗಮನಿಸಬೇಕು ಆದರೆ ಇದನ್ನೆಲ್ಲ ತಡೆಗಟ್ಟಲಿಕ್ಕೆ ಏನಾದರೂ ಇದಕ್ಕೆ ಏನಾದರೂ ಪರಿಹಾರ ಇದೆಯಾ ಮಕ್ಕಳಲ್ಲಿ ಕಾಣುವಂಥ ಈ ಸಮಸ್ಯೆನ ಪರಿಹಾರ ತಡೆಗಟ್ಟೋದಂದರೆ ಈಗ ಕಾರಣ ನಾನು ಹೇಳಿದೆ ಮೊಬೈಲ್ ನೋಡೋದೇ ಅದಕ್ಕೆ ಕಾರಣ ಸೊ ನಮ್ಮಲ್ಲಿ ಏನು ಹೇಳ್ತಾರೆ ನಿಧಾನ ಪರಿವರ್ಜನ ಅಂದರೆ ಯಾವ ಕಾರಣದಿಂದಾಗಿದೆ ಅದನ್ನೇ ನಾವು ಅವಾಯ್ಡ್ ಮಾಡಬೇಕು ಅಂತ ಸೊ ಫಸ್ಟ್ ಕಾರಣ ಏನು ಹತ್ತಿರದ ಕೆಲಸ ಮಾಡೋದು ಸೊ ಮಕ್ಕಳಿಗೆ ಆದಷ್ಟು ನಾವು ಸ್ಕ್ರೀನ್ ಟೈಮ್ ಅಥವಾ ಮೊಬೈಲ್ ಏನಿದೆ ಅದನ್ನು ರಿಸ್ಟ್ರಿಕ್ಟ್ ಮಾಡಬೇಕು ಈಗ ಅತ್ಯಗತ್ಯವಾಗಿದೆ ಅವರಿಗೆ ಆನ್ಲೈನ್ ಕ್ಲಾಸಸ್ ಇದ್ದೇ ಇದೆ ಅವ್ರು ನೋಡಲೇಬೇಕಾದಂಥ ಪರಿಸ್ಥಿತಿ ಇದ್ದರೆ ಅವರಿಗೆ ಸಣ್ಣ ಮೊಬೈಲ್ ಕೊಡೋ ಬದಲು ಒಂದು ದೊಡ್ಡ ಸ್ಕ್ರೀನ್ ಕೊಟ್ಟರೆ ಕಣ್ಣಿಗೆ ಪ್ರೆಷರ್ ಕಮ್ಮಿ ಆಗುತ್ತೆ ಮತ್ತು ಇನ್ನೊಂದೇನೆಂದರೆ ಸ್ಕ್ರೀನ್ ಟೈಮನ್ನು ಅದಲ್ಲದೆ ಗೇಮ್ಸ್ ಎಲ್ಲ ಮೊಬೈಲಲ್ಲಿ ಆಡಲಿಕ್ಕೆ ಆದಷ್ಟು ಅವಾಯ್ಡ್ ಮಾಡಬೇಕು ಕೊಟ್ಟರೂ ಕೂಡ ಮ್ಯಾಕ್ಸಿಮಮ್ 1 ಅವರ್ 1 ಗಂಟೆ ಮೇಲೆ ಮೊಬೈಲ್ನ ಜಾಸ್ತಿ ಯೂಸ್ ಮಾಡಬಾರ್ದು ಇನ್ನೊಂದೇನೆಂದರೆ ಔಟ್ಡೋರ್ ಆ್ಯಕ್ಟಿವಿಟೀಸ್ ಮಕ್ಕಳನ್ನು ಆದಷ್ಟು ಹೊರಗಡೆ ಆಟ ಆಡಲಿಕ್ಕೆ ನಾವು ಪ್ರೋತ್ಸಾಹಿಸಬೇಕು ಸೊ ಆವಾಗ ಏನಾಗುತ್ತೆ ಅಂದರೆ ಹೊರಗಡೆ ಆಟ ಆಡುವಾಗ ಎರಡು ಕಣ್ಣಲ್ಲಿ ಕೋಆರ್ಡಿನೇಷನ್ ಇರುತ್ತೆ ಸೊ ಕಣ್ಣಿನ ಮಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ ಕಣ್ಣಿನ ಮೇಲಿರೋ ಸ್ಟ್ರೆಸ್ ಕಡಿಮೆ ಆಗುತ್ತೆ ಮತ್ತು ಇನ್ನೊಂದು ಏನು ಹೇಳ್ತಾರೆ ಅಂದರೆ ಈ ಸೂರ್ಯನ ಕಿರಣಗಳು ನಮ್ಮ ದೇಹಕ್ಕೆ ಹೇಗೆ ಅಗತ್ಯವೋ ಕಣ್ಣಿಗೂ ಅಷ್ಟೇ ಅಗತ್ಯ ಸೊ ಹೊರಗಡೆ ಆಟ ಆಡೋದ್ರಿಂದ ಕಣ್ಣಿಗೆ ಇದು ಸೂರ್ಯನ ಬೆಳಕು ಸಿಕ್ಕೋದ್ರಿಂದನೂ ಕೂಡ ಈ ತೊಂದರೆಯನ್ನು ಆದಷ್ಟು ತಡೆಗಟ್ಟಬಹುದು ಮತ್ತು ಅದರ ಜೊತೆ ಫುಡ್ ಆಹಾರ ಈ ಜಂಕ್ ಫುಡ್ ಅಥವಾ ಕರಿದ ಪದಾರ್ಥಗಳು ಆದಷ್ಟು ಅವಾಯ್ಡ್ ಮಾಡಬೇಕು ಪೌಷ್ಟಿಕಾಂಶ ಇರುವ ಆಹಾರವನ್ನು ಆದಷ್ಟು ನಾವು ಮಕ್ಕಳಿಗೆ ಕೊಡಬೇಕು ಆಗ ಈ ರೆಟಿನಾ ಸ್ಟ್ರೆಚ್ ಆಗಿ ಏನು ಮುಂದೆ ತೊಂದರೆಗಳು ಬರುತ್ತೆ ಅದನ್ನು ನಾವು ಈಗಲೇ ಪ್ರಿವೆಂಟ್ ಮಾಡ್ಬೋದು ಇದಕ್ಕೀಗ ಮನೆಯಲ್ಲಿ ಅವರು ಮಾಡ್ಕೊಳ್ಳುವಂಥ ಪರಿಹಾರನ ನೀವು ಹೇಳಿದ್ರೆ ಅದೇ ರೀತಿ ಆಸ್ಪತ್ರೆಯಲ್ಲಿ ಇದಕ್ಕೆ ಏನಾದರೂ ಚಿಕಿತ್ಸೆಯನ್ನು ಕೊಡ್ಬೋದಾ ಹೌದು ಈಗ ಈ ಸಣ್ಣ ಹಂತದಲ್ಲಿಯೇ ಈ ಪವರ್ ಸ್ಟಾರ್ಟ್ ಆಗಿ ಒಂದು ಸ್ವಲ್ಪ ಟೈಮಲ್ಲೇ ನಾವು ಕರೆಕ್ಟಾಗಿ ಇದಕ್ಕೆ ಚಿಕಿತ್ಸೆ ಕೊಟ್ಟರೆ ಅದು ಮುಂದೆ ಪ್ರೋಗ್ರೆಸ್ ಆಗೋದೇನಿದೆ ಅದನ್ನು ನಾವು ತಡೆಗಟ್ಟಬಹುದು ಅಥವಾ ಆ ಪವರ್ನ ಅಲ್ಲಿಗೆ ಸ್ಟೆಬಿಲೈಸ್ ಮಾಡ್ಬೋದು
ಸೊ ಅದಕ್ಕೆ ನಮ್ಮ ಆಯುರ್ವೇದದಲ್ಲಿ ನಾನು ನೇತ್ರಕ್ರಿಯಾಕಲ್ಪ ಅಂತ ಹೇಳಿದೆ. ಸೊ ನೇತ್ರಕ್ರಿಯಾಕಲ್ಪದಲ್ಲಿ ನಾವು ಒಂದು ಅಕ್ಷಿತರ್ಪಣ ಅಂತ ಒಂದು ಟ್ರೀಟ್ಮೆಂಟ್ ಇದೆ. ಅಕ್ಷಿತರ್ಪಣ ಅಂದ್ರೆ ಏನು, ನೀವು ನೋಡಿರಬಹುದು ಕಣ್ಣಿಗೆ ಒಂದು ಕಟ್ಟೆ ಕಟ್ಟಿ ಅಥವಾ ಗೋಡೆ ತರ ಕಟ್ಟಿ ಅದರಲ್ಲಿ ತುಪ್ಪವನ್ನ ಇದು ಮಾಡ್ತಾರೆ. ಅದಾದ ಮೇಲೆ ಕಣ್ಣನ್ನು ಬ್ಲಿಂಕ್ ಮಾಡಕ್ಕೆ ಅಥವಾ ಕಣ್ಣು ಮುಚ್ಚಿ ತೆರೆಯಕ್ಕೆ ಹೇಳ್ತಾರೆ. ಸೊ ಈ ಚಿಕಿತ್ಸೆಯನ್ನು ಮಾಡಿಸ್ತೇವೆ. ಇದರಿಂದ ಏನಾಗುತ್ತೆ, ಆ ತುಪ್ಪದಲ್ಲಿ ಕೆಲವು ಔಷಧೀಯ ಅಂಶಗಳಿರುತ್ತೆ, ಅದು ಕಣ್ಣಿನ ಒಳಗಿರುವ ಎಲ್ಲ ಭಾಗಗಳಿಗೆ ಪೌಷ್ಟಿಕಾಂಶವನ್ನು ಕೊಡುತ್ತೆ. ಇನ್ನೊಂದು, ಈ ಟ್ರೀಟ್ಮೆಂಟಿಂದ ಕಣ್ಣುಗಳ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಮಸಲ್ ರಿಲ್ಯಾಕ್ಸ್ ಆಗಿರುತ್ತೆ. ಮತ್ತು ಇನ್ನೊಂದು ಏನಂದರೆ, ಕಣ್ಣಲ್ಲಿ ನೀರು ಬರೋದು, ಕಣ್ಣು ಕೆಂಪಾಗೋದು, ಒಂದು ತಲೆನೋವು ಬರೋದು, ಐ ಸ್ಟ್ರೇನ್ ಇದೆ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಸೊ ಆ ಒಂದು ಟ್ರೀಟ್ಮೆಂಟನ್ನು ಮಾಡಿಸಿದ್ರೆ ಮುಂದೆ ಪವರ್ ಜಾಸ್ತಿ ಜಾಸ್ತಿಯಾಗಿ ಚೇಂಜ್ ಆಗುವಂಥದ್ದನ್ನು ನಾವು ಸ್ಟೆಬಿಲೈಸ್ ಮಾಡ್ಬೋದು. ಅದರೊಟ್ಟಿಗೆ ಇನ್ನೊಂದು, ನಾವು ನೇತ್ರ ವ್ಯಾಯಾಮ ಅಥವಾ ಐ ಎಕ್ಸಸೈಸಸ್ ಅಂತ ಮಕ್ಕಳಿಗೆ ಹೇಳ್ಕೊಡ್ತೇವೆ. ಐ ಎಕ್ಸಸೈಸಸ್ ಅಂದರೆ ಒಂದು ಸೆಟ್ ಆಫ್ ಎಕ್ಸಸೈಸಸ್, ಅದು ಮಾಡೋದ್ರಿಂದ ಕಣ್ಣಿನ ಆ ಸ್ನಾಯುಗಳ ಮೇಲೆ ಆ ಪ್ರೆಷರ್ ರಿಲೀಸ್ ಆಗುತ್ತೆ, ಕಣ್ಣುಗಳ ಕೋಆರ್ಡಿನೇಷನ್ ಇಂಪ್ರೂವ್ ಆಗುತ್ತೆ. ಅದರಲ್ಲೊಂದು ಸನ್ನಿಂಗ್ ಅಂತ ಮಾಡಿಸ್ತೇವೆ. ಅಂದರೆ ನಾನು ಹೇಳಿದೆ, ಸೂರ್ಯನ ಕಿರಣಗಳು ಕಣ್ಣಿಗೆ ತುಂಬ ಬೇಕು ಅಂತ. ಸೊ ಕಣ್ಣು ಮುಚ್ಚಿ ಸೂರ್ಯನ ಬೆಳಕಿನಲ್ಲಿ ಒಂದು 5 ನಿಮಿಷ ಕೂತ್ಕೊಳ್ಳೋಂಥದ್ದು ಅದೊಂದು ಎಕ್ಸಸೈಸ್. ಅದರ ಥರ ಪಾಮಿಂಗ್ ಅಂತ ಇನ್ನೊಂದು, ಈ ಕಣ್ಣುಗಳಿಗೆ ರೆಸ್ಟ್ ಕೊಡಲಿಕ್ಕೆ ಒಂದು ಪಾಮಿಂಗ್ ಅಂತ ಒಂದು ಎಕ್ಸಸೈಸ್. ಅದೇ ಥರ ಫ್ಯೂಷನ್ ಎಕ್ಸಸೈಸಸ್ ಅಂತ ಒಂದಿದೆ. ಫ್ಯೂಷನ್ ಎಕ್ಸಸೈಸ್ ಅಂದರೆ ಎರಡು ಕಣ್ಣುಗಳು ಒಟ್ಟಿಗೆ ಒಂದು ಆಬ್ಜೆಕ್ಟನ್ನು ನಾವು ಫೋಕಸ್ ಮಾಡುವಂಥದ್ದು. ಹಾಗೆ ಬೇರೆ ಬೇರೆ ರೀತಿಯ ಎಕ್ಸಸೈಸ್ ಇದೆ. ಕ್ಯಾಂಡಲ್ ಲೈಟ್ ಕಾನ್ಸಂಟ್ರೇಷನ್ ಅಂತ, ಕ್ಯಾಂಡಲ್ನ ಬೆಳಕಿನಲ್ಲಿ ಮಕ್ಕಳಿಗೆ ಓದಿಸೋವಂಥದ್ದು ಮತ್ತು ಆ ಕ್ಯಾಂಡಲ್ನ ಬೆಳಕನ್ನು ನೋಡ್ಲಿಕ್ಕೆ ಹೇಳೋಂಥದ್ದು, ಈ ಥರ ಕೆಲವು ಎಕ್ಸಸೈಸಸ್ ಇದೆ. ಅದನ್ನು ನಾವು ಹೇಳಿಕೊಡ್ತೇವೆ. ಇಲ್ಲಿ ಒಂದು ಸ್ವಲ್ಪ ದಿನ ಕಲಿತು ಆಮೇಲೆ ಮನೇಲಿ ಪ್ರಾಕ್ಟೀಸ್ ಮಾಡಿದರೆ ಈ ಪವರ್ ಏನು ಜಾಸ್ತಿ ಪ್ರೋಗ್ರೆಸ್ ಆಗುತ್ತೆ ಅದನ್ನು ನಾವು ಸ್ಟೆಬಿಲೈಸ್ ಮಾಡ್ಬೋದು. ಈಗ ನೀವು ಹೇಳಿದ್ರು ಮೊಬೈಲ್ ನೋಡೋದ್ರಿಂದ ಮಕ್ಕಳಲ್ಲಿ ಕಣ್ಣಿನ ದೃಷ್ಟಿ ಕಡಿಮೆ ಆಗ್ಬೋದು, ಆ ಥರ ಸಮಸ್ಯೆ ಬರ್ಬೋದು ಅಂತ. ಆದರೆ ಮಕ್ಕಳ ಕೈಯಿಂದ ಮೊಬೈಲ್ನ ತಗೊಂಡತ್ತೆ ಏನಾದರೂ ಮಾಡ್ಬೋದು. ಆದರೆ ಈಗ ಕೆಲವರಿಗೆ ಮೊಬೈಲ್, ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರಲ್ಲೇ ಅವರು ಉದ್ಯೋಗ ಮಾಡುವಂಥದ್ದು, ಅವರ ಬದುಕಿರೋದೇ ಅದರಲ್ಲಿರುತ್ತೆ. ಅಂಥವರಿಗೆ ನೀವು ಏನು ಹೇಳ್ತೀರ, ಆ ಒಂದು ಕಂಪ್ಯೂಟರ್, ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಯೂಸ್ ಮಾಡೋದ್ರಿಂದ ದೊಡ್ಡವರಲ್ಲೂ ಕಣ್ಣಿನ ಸಮಸ್ಯೆ ಬರ್ಬೋದು? ಹೌದು, ಈಗ ನೀವು ಹೇಳ್ತಿರೋರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಬಗ್ಗೆ ಅಥವಾ ಐ ಟಿ ಪ್ರೊಫೆಷ್ನಲ್ಸ್ ಬಗ್ಗೆ. ಸೊ ಅದು ಅವರ ವೃತ್ತಿ, ಅವರು ಅದನ್ನು ಮಾಡಲೇಬೇಕಾಗತ್ತೆ. ಸೊ ಅಂಥವರಲ್ಲೂ ಕೂಡ ಕಣ್ಣಿನ ಸಮಸ್ಯೆಗಳು ಕಂಡು ಬರುತ್ತೆ. ಅವರಿಗೆ ಖಾಲಿ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಬರೋಂಥ ತೊಂದರೆಗಳಲ್ಲ. ಈಗ ಅವರು ಫುಲ್ ಡೇ 7 ರಿಂದ 8 ಗಂಟೆ ಕಂಪ್ಯೂಟರ್ ಮುಂದೆ ಕೂರ್ತಾರೆ, ಅದೊಂದು. ಅವರ ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗಿರುತ್ತೆ. ಇನ್ನೊಂದು, ಅವರ ವರ್ಕಿಂಗ್ ಅವರ್ ಅಥವಾ ವರ್ಕಿಂಗ್ ಪ್ಯಾಟರ್ನ್ ಕೂಡ ತುಂಬ ಹೆಕ್ಟಿಕ್ ಇರುತ್ತೆ. ಕೆಲವರಿಗೆ ನೈಟ್ ಶಿಫ್ಟ್ಸ್ ಇರುತ್ತೆ, ಕೆಲವರಿಗೆ ಬೆಳಗ್ಗೆ ಮಾರ್ನಿಂಗ್ ಶಿಫ್ಟ್ಸ್ ಇರುತ್ತೆ. ಅದೇ ಥರ ಇನ್ನೊಂದು ಏನಂದರೆ, ಅವರು ಕೆಲಸ ಮಾಡೋ ವಾತಾವರಣದಲ್ಲಿ ಎಸಿ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಸೊ ಇದೆಲ್ಲವೂ ಸೇರಿ ಕಣ್ಣಿನ ಮೇಲೆ ಬೇರೆ ಬೇರೆ ರೀತಿಯ ತೊಂದರೆಗಳು ಬರುತ್ತೆ. ಒಂದು ಕಣ್ಣಿನ ದೃಷ್ಟಿ ಸಮಸ್ಯೆ. ಇನ್ನೊಂದು, ನಾವು ಒಣ ಕಣ್ಣಿನ ರೋಗ ಅಂತ ಹೇಳ್ತೇವೆ, ಅಥವಾ ಡ್ರೈ ಐಸ್ ಅಂತ ನೀವು ಕೇಳಿರ್ಬೋದು. ಅದು ಸಾಮಾನ್ಯವಾಗಿ ಈ ಐ ಟಿ ಪ್ರೊಫೆಷ್ನಲ್ಸ್ ಅವರಲ್ಲಿ ಕಾಣಿಸುತ್ತೆ. ಇದರ ಏನು ಯಾಕೆ ಆಗುತ್ತೆ ಅಂದರೆ, ನಮ್ಮ ಕಣ್ಣು ಮುಂದೆ ಒಂದು ಕಣ್ಣೀರಿನ ಒಂದು ಪರದೆ ಇರುತ್ತೆ. ಸೊ ಅದರ ಕೆಲಸ ಏನು, ಕಣ್ಣಲ್ಲಿ ತೇವಾಂಶವನ್ನು ಮೇಂಟೈನ್ ಮಾಡೋದು. ಇದರಿಂದ ನಮ್ಮ ರೆಪ್ಪೆಗಳು ಆರಾಮಾಗಿ ಮುಚ್ಚಿ ತೆರೀಬೋದು, ಅಥವಾ ನಾವು ಕಣ್ಣು ಗುಡ್ಡೆಗಳನ್ನು ಆಚೆ ಈಚೆ ಮೂವ್ ಮಾಡ್ಬೋದು. ಸೊ ಈ ಎಸಿಲಿ ಕೂತ್ಕೊಂಡ್ರೆ ಅಥವಾ ಕಂಪ್ಯೂಟರ್ ಮುಂದೆ ತುಂಬ ಹೊತ್ತು ಕೂತ್ಕೊಂಡಾಗ ಏನಾಗತ್ತಂದರೆ, ಆ ಕಣ್ಣಿನ ಪರದೆಯಲ್ಲಿರುವ ನೀರಿನ ಅಂಶ ಏನಿದೆ ಅದು ಆರಿ ಹೋಗುತ್ತೆ ಅಥವಾ ಡ್ರೈ ಆಗುತ್ತೆ. ಸೊ ತುಂಬ ಹೊತ್ತು ಅದ್ರ ಮುಂದೆ ಕೆಲಸ ಮಾಡಿದಾಗ ಸಾಯಂಕಾಲ ಆಗ್ತಾ ಆಗ್ತಾ ಅವರಿಗೆ ಬೇರೆ ಬೇರೆ ಥರ ಒಂದು ಡಿಸ್ಕಂಫರ್ಟ್, ಅಂದರೆ ಕಣ್ಣು ಉರಿ ಆಗೋದು ಕೆಲವರಿಗೆ, ಕೆಲವರಿಗೆ ಕಣ್ಣಲ್ಲಿ ನೀರು ಬರುವಂಥದ್ದು, ಕೆಲವರಿಗೆ ಕಣ್ಣು ತುರಿಕೆ ಬರೋದು, ಕೆಲವರಿಗೆ ತಲೆನೋವು, ಸಂಜೆ ಆಗ್ತಾ ಆಗ್ತಾ ಕೆಲವ್ರ ಕಣ್ಣು ಕೆಂಪಾಗುತ್ತೆ, ಕೆಲವರಿಗೆ ಡ್ರೈ ಆದಂಗೆ ಅನಿಸುತ್ತೆ, ಇದೆಲ್ಲ ತೊಂದರೆಗಳು ಬರುತ್ತೆ. ಇನ್ನೂ ಕೆಲವರಿಗೆ ಏನಾಗುತ್ತೆ ಅಂದರೆ, ರಾತ್ರಿ ಮಲಗಿ ಬೆಳಿಗ್ಗೆ ಏಳುವಾಗ ಸಡನ್ನಾಗಿ ಕಣ್ಣು ಬಿಡೋಕ್ಕಾಗಲ್ಲ, ಕಣ್ಣಲ್ಲೇನೋ ಮರಳು ತುಂಬ್ದಂಗೆ ಅನಿಸುತ್ತೆ, ಕಣ್ಣಲ್ಲಿ ತುಂಬ ಚುಚ್ಚಿದಂಗೆ ಆಗುತ್ತೆ. ಸೊ ಅವ್ರು ಒಂದು 5 ನಿಮಿಷ ಕಣ್ಣನ್ನು ಉಚ್ಚಿಕೊಂಡು ಅಥವಾ ಕಣ್ಣಿಗೆ ನೀರು ಸ್ಪ್ಲ್ಯಾಶ್ ಮಾಡಿದ ಮೇಲೆ ಅವರಿಗೆ ಕಣ್ಣು ಓಪನ್ ಮಾಡಲಿಕ್ಕೆ ಆಗುತ್ತೆ. ಸೊ ಈ ಥರ ಸಿಂಪ್ಟಮ್ಸ್ ಅಥವಾ ಈ ಥರ ಲಕ್ಷಣಗಳನ್ನು ನಾವು ಡ್ರೈ ಐಯಲ್ಲಿ ಕಾಣ್ಬೋದು.
ಡಾಕ್ಟರ್, ಈಗ ಐಟಿ ಅಥವಾ ಸಾಫ್ಟ್‌ವೇರ್ ಪ್ರೊಫೆಷನಲ್ ಇರುವವರಿಗೆ ನೀವು ಇಂತಲ ಸಮಸ್ಯೆಗಳು ಬರಬಹುದು ಅಂತ ಹೇಳಿದ್ರಿ, ಅದೇ ರೀತಿ ಅದಕ್ಕೆ ಏನಾದರೂ ಚಿಕಿತ್ಸೆ ಇದೆಯಾ? ಅಂದ್ರೆ ಅವರಿಗೆ ಅದನ್ನ ಬಿಟ್ರೆ ಅವರು ಕೆಲಸ ಮಾಡಬೇಕಾಗಿರುವಂತ ಅಗತ್ಯ ಅದರಲ್ಲಿ ಇರುವಂತದ್ದು, ಅವರಿಗೆ ಬೇರೆ ಏನಾದರೂ ಪರಿಹಾರಗಳಿದೆಯಾ? ಒಂದೇನಂದ್ರೆ ಅವರು ಸ್ಕ್ರೀನ್ ಮುಂದೆ ಕೂತಾಗ ಪ್ರತಿ ಅರ್ಧ ಗಂಟೆಗೆ ಒಂದಸಲ ಕಣ್ಣು ಬ್ಲಿಂಕ್ ಮಾಡ್ಲಿ. ಈ ಇನ್ನೊಂದೇನಂದ್ರೆ ಪಾಮಿಂಗ್, ಕಣ್ಣನ್ನ ಕೈ ಅಂಗೈಯನ್ನ ಉಜ್ಜಿ ಕಣ್ಣ ಮೇಲೆ ಇಟ್ಕೊಂಡು ಒಂದು 5 ನಿಮಿಷ ದೀರ್ಘ ಶ್ವಾಸ ತಗೋಬೇಕು. ಮತ್ತೆ ಒಂದು ದೂರದ ವಸ್ತುನ ಅವರು ಒಂದು ಫೋಕಸ್ ಮಾಡಿದ್ರೆ ಕಣ್ಣುಗಳ ಸ್ಟ್ರೈನ್ ಕಮ್ಮಿ ಆಗುತ್ತೆ. ರಾತ್ರಿ ಮಲಗುವಾಗ ಕಣ್ಣಿಗೆ ತೆಂಗಿನ ಎಣ್ಣೆ ಅಥವಾ ಹರಳೆಣ್ಣೆ ಹಚ್ಚಿದ್ರೆ ಕಮ್ಮಿ ಆಗುತ್ತೆ. ಇದಕ್ಕೆ ಕೂಡ ನಮ್ಮಲ್ಲಿ ಚಿಕಿತ್ಸೆ ಲಭ್ಯವಿದೆ. ಒಂದು ಅಕ್ಷಿ ತರ್ಪಣ ಅಂತ ನಾನು ಹೇಳಿದೆ, ಅದು ಅದೇ ತರ ತೈಲಧಾರ ಅಂತ, ಅಂದ್ರೆ ತೈಲವನ್ನ ಹಣೆಯ ಮೇಲೆ ಒಂದು ಧಾರಾಕಾರದಲ್ಲಿ ಒಂದು ಹಾಕ್ತಾರೆ. ಆ ಟ್ರೀಟ್ಮೆಂಟ್ ಕೂಡ ಮಾಡಿದಾಗ ತುಂಬಾ ರಿಲ್ಯಾಕ್ಸ್ ಆಗುತ್ತೆ, ಕಣ್ಣಿನ ತೊಂದರೆ ಕೂಡ ತುಂಬಾ ಕಡಿಮೆ ಆಗುತ್ತೆ. ಅದೇ ತರ ಸೇಕ ಅನ್ನೋ ಒಂದು ಟ್ರೀಟ್ಮೆಂಟ್ ಇದೆ, ಬಿಡಾಲಕ ಅಂತ ಬೇರೆ, ಕಣ್ಣಿನ ಸುತ್ತ ಒಂದು ಲೇಪ ಹಚ್ತಾರೆ, ಕಣ್ಣು ಉರಿ ಯಾರಿಗಿರುತ್ತೆ ಅವರಿಗೆ ಬಿಡಾಲಕ ಅಂತ ಟ್ರೀಟ್ಮೆಂಟ್ ಮಾಡ್ತಾರೆ. ಸೊ ಈ ಟ್ರೀಟ್ಮೆಂಟ್ಗಳನ್ನ ರೆಗ್ಯುಲರ್ ಆಗಿ ಮಾಡ್ತಾ ಇರುವಾಗ ಈ ತೊಂದರೆ ಏನಿದೆ ಅದನ್ನು ನಾವು ಆದಷ್ಟು ಕಂಟ್ರೋಲ್ ಮಾಡಬಹುದು, ಮತ್ತೆ ಅವರು ಆರಾಮಾಗಿ ಅವರ ವೃತ್ತಿಯನ್ನು ಕಂಟಿನ್ಯೂ ಮಾಡಬಹುದು. ಈಗ ರಕ್ತದೊತ್ತಡ ಮತ್ತೆ ಸಕ್ಕರೆ ಕಾಯಿಲೆ ಇರುವವರಿಗೆ ಕಣ್ಣಿನ ಸಮಸ್ಯೆ ಸಾಮಾನ್ಯ ಅಂತ ಹೇಳ್ತಾರೆ, ಅದು ನಿಜನಾ? ಅಂದ್ರೆ ಅಂತವರಿಗೆ ಕಣ್ಣಿನ ಸಮಸ್ಯೆ ಬರುತ್ತೆ, ಅದಕ್ಕೆ ಏನಾದರೂ ಟ್ರೀಟ್ಮೆಂಟ್ ಇದೆಯಾ? ಹೌದು, ಈಗ ಏನು ಹೇಳ್ತಾರೆ ಅಂದ್ರೆ ಈ ರಕ್ತದೊತ್ತಡ ಮತ್ತೆ ಏನು ಡಯಾಬಿಟಿಕ್ ಮೆಲೇಟಸ್, ಡಯಾಬಿಟಿಸ್ ಮೆಲೇಟಸ್ ಅಂತದ್ದು ಸಕ್ಕರೆ ಕಾಯಿಲೆ ಏನು ಹೇಳ್ತೇವೆ, ಅದು ಯಾರಲ್ಲೆಲ್ಲ ಇರುತ್ತೆ ಅವರಲ್ಲಿ ದೇಹದ ಬೇರೆ ಬೇರೆ ಅಂಗಾಂಗಗಳಲ್ಲಿ ತೊಂದರೆಗಳು ಕಾಣಿಸೋಕ್ಕೆ ಶುರುವಾಗುತ್ತೆ. ಏನು ಹೇಳ್ತಾರೆ ಅಂದರೆ ಸಕ್ಕರೆ ಕಾಯಿಲೆ ಇದ್ದವರಲ್ಲಿ 10 ವರ್ಷಕ್ಕಿಂತ ಮೇಲ್ಪಟ್ಟಿದ್ರೆ ಹೆಚ್ಚಾಗಿ ಒಂದು 50% ಜನರಿಗೆ ಅದು ಕಣ್ಣಿನ ತೊಂದರೆಯಲ್ಲಿ ಕಣ್ಣಿನ ತೊಂದರೆ ಇರುತ್ತೆ. ಅದೇ ಥರ ಒಂದು 20 ವರ್ಷ ಹಿಸ್ಟ್ರಿ ಯಾರಿಗಿದೆ ಸಕ್ಕರೆ ಕಾಯಿಲೆದು, ಶೇಕಡ 70% ಅಷ್ಟು ಜನರಿಗೆ ಕಣ್ಣಿನ ತೊಂದರೆ ಶುರುವಾಗಿರುತ್ತೆ. ಸೊ ಏನಾಗುತ್ತೆ ಇದರಲ್ಲಿ ಅಂದರೆ ಈ ರಕ್ತನಾಳಗಳೇನಿದೆ ಅದರಲ್ಲಿ ವ್ಯತ್ಯಾಸ ಆಗುತ್ತೆ. ಸೊ ಬ್ಲಡ್ ಫ್ಲೋ ಸರಿಯಾಗಿ ಆಗೋದಿಲ್ಲ. ಈ ರೆಟಿನಾಗೆ ನಮಗೆ ದೃಷ್ಟಿ ಇರೋದು ರೆಟಿನಾದಲ್ಲಿ, ಸೊ ರೆಟಿನಾದ ತೊಂದರೆ ಬರುತ್ತೆ. ಡಯಾಬಿಟಿಕ್ ರೆಟಿನೋಪತಿ, ಹೈಪರ್ ಟೆನ್ಸಿವ್ ರೆಟಿನೋಪತಿ ಅಂತ ಕರೀತಾರೆ ಅದನ್ನು. ಸೊ ಇದರಲ್ಲಿ ಏನು ತೊಂದರೆ ಆಗುತ್ತೆ ಅಂದರೆ ಕಣ್ಣಿನ ರಕ್ತನಾಳಗಳಲ್ಲಿ ಕೆಲವು ಸಲ ಬ್ಲೀಡಿಂಗ್ ಆಗ್ಬೋದು, ರಕ್ತಸ್ರಾವ ಆಗ್ಬೋದು, ಅಥವಾ ಕಣ್ಣು ಆ ರೆಟಿನದು ಲೇಯರ್ ಇದೆ ಅಲ್ಲ ಪದರಗಳು, ಅದರಲ್ಲಿ ನೀರು ತುಂಬ್ಕೊಳ್ಬೋದು. ಸೊ ಇದರಿಂದ ಅವರ ದೃಷ್ಟಿ ಕಡಿಮೆ ಆಗ್ತಾ ಬರುತ್ತೆ. ಇದೆಲ್ಲ ಒಂದೇ ಸಲಕ್ಕಾಗೋದಿಲ್ಲ, ಗ್ರ್ಯಾಜುವಲ್ ಆಗಿ ಹಂತ ಹಂತವಾಗಿ ಆಗ್ತಾ ಹೋಗುತ್ತೆ. ಸೊ ಈ ಸಕ್ಕರೆ ಕಾಯಿಲೆ ಇದ್ದವರು ಆದಷ್ಟು ಜಾಗರೂಕರಾಗಿರಬೇಕು. ಅವರು ವರ್ಷಕ್ಕೊಮ್ಮೆ ಆದರೂ ಕಣ್ಣಿನ ತಪಾಸಣೆ ಮಾಡಿಸ್ಕೋಬೇಕು, ಮತ್ತು ಬ್ಲಡ್ ಟೆಸ್ಟ್ ರೆಗ್ಯುಲರ್ ಆಗಿ ಮಾಡಿಸಿ ಸಕ್ಕರೆ ಕಾಯಿಲೆಯ ಲೆವೆಲ್ ನೋಡಬೇಕು. ಸಕ್ಕರೆ ಕಾಯಿಲೆ ಕಂಟ್ರೋಲ್ ಇದ್ದಷ್ಟು, ಎಷ್ಟು ಕಂಟ್ರೋಲ್ ಇರುತ್ತೆ ಕಣ್ಣಿನ ತೊಂದರೆಗಳು ಬರೋದು ಅಷ್ಟೇ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅವರು ಲಾಸ್ಟಿಗೆ ಒಂದೇ ಸಲಕ್ಕೆ ಕಣ್ಣು ಮಂಜಾಯಿತು ಅಂತ ಹೋಗೋ ಬದಲು ಕರೆಕ್ಟಾಗಿ ರೆಗ್ಯುಲರ್ ಆಗಿ ತಪಾಸಣೆ ಮಾಡಿಸ್ಕೊಳ್ತಾ ಇದ್ದರೆ ಅದನ್ನು ಆ ಸ್ಟೇಜಿಗೆ ಹೋಗದಂಗೆ ನಾವು ತಡೆಗಟ್ಬೋದು. ಡಾಕ್ಟರ್, ಇದೆಲ್ಲ ಆದಮೇಲೆ ಕೊನೆಗೆ ಏನಪ್ಪ ಅಂದ್ರೆ ಈ ಕಣ್ಣಿನ ರಕ್ಷಣೆಗೆ ಆಯುರ್ವೇದದಲ್ಲಿ ಏನಾದರೂ ಸೂತ್ರಗಳಿದೆಯಾ ಅಂತ ವೀಕ್ಷಕರಿಗೆ, ಈಗ ಅದ್ರ ಕಣ್ಣಿನ ಸಮಸ್ಯೆಗೆ ಏನಾದರೂ ಪರಿಹಾರ ಕಂಡುಕೊಳ್ಬೇಕು ಅಂತಿದ್ದಾಗ ಅವರಲ್ಲಿ ಒಂದು ಡೌಟ್ ಬರುತ್ತೆ, ನಾವು ಏನು ಮಾಡಬೇಕು ಅಂತವ್ರಿಗೆ ಆಯುರ್ವೇದದಲ್ಲಿ ಏನಾದರೂ ಸೂತ್ರಗಳಿದೆಯಾ? ಹೌದು, ಆಯುರ್ವೇದದಲ್ಲಿ ಎರಡು ವಿಷಯಗಳ ಬಗ್ಗೆ ಹೇಳ್ತಾರೆ. ಒಂದು ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣ, ಅಂದರೆ ರೋಗಗಳು ಬರದೇ ಇರುವಂಗೆ ಹೇಗೆ ತಡೆಗಟ್ಬೋದು. ಇನ್ನೊಂದು ಆತುರಸ್ಯ ವಿಕಾರ ಪ್ರಶಮನ, ಅಂದರೆ ರೋಗ ಬಂದರೆ ಅದನ್ನು ಹೇಗೆ ಚಿಕಿತ್ಸೆ ಮಾಡೋದು ಅಂತ. ಸೊ ಈಗ ಫಸ್ಟ್ ಪೋರ್ಷನಲ್ಲಿ ಅವರು ಕಣ್ಣಿನ ರಕ್ಷಣೆಗೆ, ಸೊ ಕಣ್ಣಿನ ರಕ್ಷಣೆ ಹೇಳೋಕ್ಕಿಂತ ನಮ್ಮ ಫುಲ್ ಬಾಡಿಗೆ ನಾವು ಏನೆಲ್ಲ ಮಾಡ್ಬೋದು ಅದು ಕೂಡ ಕಣ್ಣಿಗೆ ಅಪ್ಲೈ ಆಗುತ್ತೆ. ಸೊ ಫಸ್ಟ್ ಏನು ಹೇಳ್ತಾರೆ ಅಂದರೆ ಬೆಳಿಗ್ಗೆ ಆದಷ್ಟು ಬೇಗ ಏಳಬೇಕು, ಬ್ರಾಹ್ಮಿ ಮುಹೂರ್ತ ಅಂತಾರೆ, ಬಟ್ ನಮಗೆ ಆದಷ್ಟು ಬೇಗ ನಾವು ಏಳಬೇಕು. ಶೌಚಕರ್ಮಗಳನ್ನೆಲ್ಲ ಮುಗಿಸ್ಬೇಕು, ನಮ್ಮ ಕೋಷ್ಠ ಯಾವತ್ತೂ ಕ್ಲೀನ್ ಆಗಿರಬೇಕು. ಮೂರನೇದು, ಇದಾದ ನಂತರ ಏನು ಹೇಳ್ತಾರೆ, ಮುಖ ನಾವು ವಾಶ್ ಮಾಡ್ಕೋತೇವೆ. ಸೊ ಬ್ರಷೆಲ್ಲ ಆದಮೇಲೆ ಬಾಯಲ್ಲಿ ಫುಲ್ ನೀರು ತುಂಬಿಕೊಂಡು ಕಣ್ಣಿಗೆ ತಣ್ಣೀರನ್ನು ಸ್ಪ್ಲ್ಯಾಶ್ ಮಾಡಬೇಕು. ಇದು ಮಾಡೋದ್ರಿಂದ ಕಣ್ಣುಗಳು ರಿಲ್ಯಾಕ್ಸ್ ಆಗುತ್ತೆ, ಕಣ್ಣಿನ ದೃಷ್ಟಿ ಇಂಪ್ರೂವ್ ಆಗುತ್ತೆ ಅಂತ ನಮ್ಮ ಆಚಾರ್ಯರು ಹೇಳಿದ್ದಾರೆ. ಹಾಗೆಯೇ ನೆಕ್ಸ್ಟ್ ವ್ಯಾಯಾಮಕ್ಕೆ ತುಂಬ ಮಹತ್ವ ಕೊಟ್ಟಿದ್ದಾರೆ. ವ್ಯಾಯಾಮ ಮಾಡೋದ್ರಿಂದ ದೇಹದ ಅಂಗಾಂಗಗಳಿಗೆ ಕಣ್ಣಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಅದರಲ್ಲೇ ಹೇಳ್ತಾ ಅಭ್ಯಂಗ ಅಂತ ಹೇಳ್ತಾರೆ. ಅಭ್ಯಂಗ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ಎಣ್ಣೆನ ಹಚ್ಚುವಂಥದ್ದು. ಅದರಲ್ಲೂ ಕೂಡ ಕರೆಕ್ಟ್ ವಿಶೇಷವಾಗಿ ಶಿರಸ್ಸಿಗೆ ಮತ್ತು ಪಾದಕ್ಕೆ, ಶಿರೋಭ್ಯಂಗ ಮತ್ತು ಪಾದಾಭ್ಯಂಗ ಯಾರು ಡೈಲಿ ಮಾಡ್ತಾರೆ ಅಂಥವರಿಗೆ ಕಣ್ಣಿನ ತೊಂದರೆ ಬರೋದಿಲ್ಲ ಅಂತ ಹೇಳ್ತಾರೆ. ಸೊ ಅಭ್ಯಂಗ ಆದಮೇಲೆ ಸ್ನಾನ. ಸ್ನಾನದ ವಿಷಯ ಹೇಳಬೇಕಾದ್ರೆ ನಾನು ಒಂದು ಮಾತು ಹೇಳಬೇಕಂತ ಇಷ್ಟಪಡ್ತೇನೆ. ತಲೆ ಮೇಲೆ ಯಾವಾಗಲೂ ನೀರು ಹಾಕೋಬೇಕಾದರೂ ಅದು ಬಿಸಿ ನೀರಾಗಿರಬಾರ್ದು, ಉಗುರು ಬೆಚ್ಚಗಿರುವ ನೀರು. ಸೊ ಜಾಸ್ತಿ ಬಿಸಿನೀರಿಂದ ಕೂದಲಿಗೂ ಮತ್ತು ಕಣ್ಣಿಗೆ ತುಂಬ ಸಮಸ್ಯೆಗಳು ಬರುತ್ತೆ.
ಇನ್ನೊಂದು ಅಭ್ಯಂಗ ಸ್ನಾನ ಆಯಿತು ಆಹಾರದ ಬಗ್ಗೆ ಹೇಳ್ತಾರೆ ಆಹಾರದ ಬಗ್ಗೆ ಏನಂದ್ರೆ ನಾವು ಷಡ್ರಸ ಅಂದ್ರೆ ಆರು ರಸ ನಮ್ಮಲ್ಲಿ ಮಧುರ ರಸ ಅಮ್ಲ ಲವಣ ಕಟು ಅಂದ್ರೆ ಖಾರ ತಿಕ್ತ ಅಂದ್ರೆ ಕಹಿ ಕಷಾಯ ಅಂದ್ರೆ ಒಗ್ರು ಎಲ್ಲಾ ರಸಗಳನ್ನು ಸೇರಿಸಿರುವ ಆಹಾರ ತಗೋಬೇಕು ಈಗ ನಾವು ನಾರ್ಮಲ್ ಆಗಿ ಏನು ಸಿಕ್ತೆ ಕಣ್ಣಿಗೆ ಒಳ್ಳೆಯದು ಅದು ನಾನು ಕೆಲವು ಹೇಳ್ತೇನೆ ಈ ನುಗ್ಗಿ ಸೊಪ್ಪು ಮೆಂತೆ ಸೊಪ್ಪು ಇರ್ಬೋದು ಮತ್ತು ಕರಿಬೇವು ಇದು ಕಣ್ಣಿಗೆ ಒಳ್ಳೆಯದು ಅದರ ಜೊತೆಗೆ ದಾಳಿಂಬೆ ದ್ರಾಕ್ಷಿ ವೆಜಿಟೇಬಲ್ಸಲ್ಲಿ ನಿಮಗೆ ಇದು ಹೀರೆಕಾಯಿ ಪಡುವಲ್ಕಾಯಿ ಇಂಥದ್ದನ್ನು ಉಪಯೋಗಿಸ್ಬೇಕು ಬೇಳೆಗಳಲ್ಲಿ ಏನು ಹೇಳ್ತಾರೆ ಅಂದರೆ ಈ ಹೆಸರು ಬೇಳೆ ಅಥವಾ ಹೆಸರು ಕಾಳು ಕಣ್ಣಿಗೆ ತುಂಬ ಶ್ರೇಷ್ಠ ಅದರೊಟ್ಟಿಗೆ ಹಾಲು ತುಪ್ಪ ಆದಷ್ಟು ಅದನ್ನು ನಾವು ಉಪಯೋಗಿಸ್ಬೇಕು ಮತ್ತು ಇನ್ನೊಂದೇನೆಂದರೆ ನೆಲ್ಲಿಕಾಯಿ ನೆಲ್ಲಿಕಾಯಿನ ಸದಾಪತ್ಯ ಕಣ್ಣಿನ ರೋಗಗಳಿಗೆ ಯಾವಾಗಲೂ ತಗೋಬಹುದು ಅಂತ ಹೇಳ್ತಾರೆ ಅದರ ಜೊತೆಗೆ ತ್ರಿಫಲ ಅಂತ ನೀವು ಕೇಳಿರ್ಬೋದು ತ್ರಿಫಲ ಅಂದರೆ ಮೂರು ಔಷಧೀಯ ಇದು ಗಿಡಗಳು ಒಂದು ಅಳಲೆಕಾಯಿ ಒಂದು ನೆಲ್ಲಿಕಾಯಿ ಇನ್ನೊಂದು ತಾರೆಕಾಯಿ ಇದರ ಕಾಂಬಿನೇಷನ್ನ ನಾವು ಯಾವುದೇ ರೀತಿಯಲ್ಲಿ ತುಪ್ಪದ ರೀತಿಯಲ್ಲ ಚೂರ್ಣದ ರೀತಿಯಲ್ಲ ಕಷಾಯದ ರೀತಿಯಲ್ಲ ಯಾವುದೋ ಒಂದು ಫಾರ್ಮಲ್ಲಿ ಡೈಲಿ ಅದನ್ನು ತಗೊಂಡ್ರೆ ಕಣ್ಣಿನ ರೋಗಗಳು ಬರೋದಿಲ್ಲ ಇನ್ನೂ ಹೇಳ್ತಾ ಏನು ಹೇಳ್ತಾರಂದರೆ ಮಾನಸಿಕ ಕಾರಣಗಳು ಈಗ ನಮ್ಮ ಕೋಪ ಅಥವಾ ತುಂಬ ಸಿಟ್ಟು ತುಂಬ ದುಃಖ ಮಾಡ್ಕೊಳ್ಳೋದು ಇದರಿಂದನೂ ಕೂಡ ಕಣ್ಣಿನ ತೊಂದರೆಗಳು ಬರುತ್ತೆ ಆದಷ್ಟು ನಾವು ನಮ್ಮ ಮನಸ್ಸನ್ನು ಸಮಾಧಾನದಲ್ಲಿ ಇಟ್ಕೊಂಡು ಸಮಚಿತ್ತದಿಂದ ಇದ್ದರೆ ಕಣ್ಣಿನ ರೋಗಗಳನ್ನು ನಾವು ಆದಷ್ಟು ತಡೆಗಟ್ಟಬಹುದು ಓಕೆ ಡಾಕ್ಟರ್ ಇಷ್ಟೊತ್ತು ಅಷ್ಟು ಉಡುಪಿಯಿಂದ ಇಲ್ಲಿವರೆಗೆ ಬಂದು ನಮ್ಮ ಜೊತೆ ಕೂತ್ಕೊಂಡು ಕಣ್ಣಿನ ಸಮಸ್ಯೆಗಳು ಮತ್ತು ಅದಕ್ಕೆ ಆಯುರ್ವೇದದ ಪರಿಹಾರಗಳನ್ನು ಹೇಳ್ಕೊಟ್ಟಿದ್ದೀರಾ ಒಳ್ಳೆ ಮಾಹಿತಿನ ಕೊಟ್ಟಿದ್ರೆ ಏನೇನು ಸಮಸ್ಯೆಗಳಿದೆ ಅದಕ್ಕೆ ಯಾವ ರೀತಿ ಆದಂಥ ಪರಿಹಾರನ ಕಂಡುಕೊಡ್ಬೋದು ಆಯುರ್ವೇದದಲ್ಲಿ ಅದಕ್ಕೆ ಯಾವ ರೀತಿಯಾದ ಉಲ್ಲೇಖಗಳಿವೆ ಎಲ್ಲವನ್ನು ನಮಗೆ ತಿಳಿಸಿಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಈ ರಾಷ್ಟ್ರೀಯ ಆಯುರ್ವೇದ ದಿನದ ಅಂಗವಾಗಿ ಆಯುಷ್ ಮಂತ್ರಾಲಯದ ಘೋಷವಾಕ್ಯ ಏನಿದೆ ಅಂದರೆ ಪ್ರತಿಯೊಬ್ಬರಿಗೂ ಪ್ರತಿದಿನವೂ ಆಯುರ್ವೇದ ಆಯುರ್ವೇದ ಫಾರ್ ಎವ್ರಿ ಒನ್ ಆನ್ ಎವ್ರಿ ಡೇ ಸೊ ಅದರಂತೆಯೇ ಎಲ್ಲರೂ ಆಯುರ್ವೇದದ ಬಗ್ಗೆ ಆದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳಿ ಮತ್ತು ಅದನ್ನು ಅವರ ಜೀವನದಲ್ಲಿ ಅನುಸರಿಸಲಿ ಅಂತ ನಾನು ಆಶಿಸ್ತೇನೆ ನಮಸ್ಕಾರ ಥ್ಯಾಂಕ್ ಯು ನೋಡಿದ್ರಲ್ಲೇ ವೀಕ್ಷಕರೇ ಇಷ್ಟೊತ್ತು ಕಣ್ಣಿನ ಸಮಸ್ಯೆಗಳಲ್ಲಿಗೆ ಆಯುರ್ವೇದದ ಸೂತ್ರ ಎಂಬ ವಿಷಯದ ಬಗ್ಗೆ ಮಾತಾಡ್ತಿದ್ದೇವೆ ಆದರೆ ಇಷ್ಟು ಮಾಹಿತಿ ಅಲ್ಲದೆ ನಿಮ್ಗೆ ಇನ್ನಷ್ಟು ಮಾಹಿತಿನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ STM ಆಯುರ್ವೇದ ಆಸ್ಪತ್ರೆ ಬಿಜಯಮಂಗಳೂರು ಅಥವಾ ಉಡುಪಿಯಲ್ಲಿರುವ ಆಸ್ಪತ್ರೆಗಳಿಗೆ ಸಂಪರ್ಕಿಸಿದರೆ ಇನ್ನಷ್ಟು ಮಾಹಿತಿಗಳು ಅಥವಾ ಚಿಕಿತ್ಸೆಗಳನ್ನ ನೀವು ಪಡೆಯಬಹುದು ಮುಂದಿನ STM ಆಯುರ್ವೇದ ಅಮೃತ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿ4 ನ್ಯೂಸ್